ಬೈಬಲ್ ಸೇಸ್ ಮೈ ಡಿಯರ್ ಫ್ರೆಂಡ್ಸ್ ಇನ್ ಸಾಮ್ 41:12. ನನ್ನ ಪ್ರಿಯ ಸ್ನೇಹಿತರೆ, ಕೀರ್ತನೆ 41:12 ಸತ್ಯ ವೇದವು ಹೇಳುತ್ತದೆ. You have upheld me, Lord, because of my integrity. ನನ್ನ ಪ್ರಾಮಾಣಿಕತೆಯ ಕಾರಣ ನನ್ನನ್ನು ಕರ್ತನೆ ನೀನು ಎತ್ತಿ ಹಿಡಿದಿದ್ದೀ ಎಂದು ಹೇಳಲ್ಪಟ್ಟಿದೆ. ನೀನು ನನ್ನನ್ನು ನಿನ್ನ ಸಮ್ಮುಖದಲ್ಲಿ ನಿಲ್ಲಿಸಿದ್ದಿ. ಮೈ ಫ್ರೆಂಡ್, ನನ್ನ ಸ್ನೇಹಿತನೆ, ಯು ಮೇ ಬಿ ವಾಕಿಂಗ್ ಇನ್ ಇಂಟೆಗ್ರಿಟಿ. ನೀವು ಪ್ರಾಮಾಣಿಕತೆಯಲ್ಲಿ ನಡೆಯುತ್ತಿರಬಹುದು. ಯುವರ್ ಜಾಬ್, ನಿಮ್ಮ ಉದ್ಯೋಗದಲ್ಲಿ. ದಿ ಅಫೇರ್ಸ್ ಆಫ್ ಯುವರ್ ಗವರ್ನಮೆಂಟ್ ಜಾಬ್, ನಿಮ್ಮ ಸರ್ಕಾರಿ ಉದ್ಯೋಗದಲ್ಲಿ. ದಿ ಅಫೇರ್ಸ್ ಆಫ್ ಯುವರ್ ಹೋಮ್, ನಿಮ್ಮ ಮನೆಯ ಕಾರ್ಯಗಳಲ್ಲಿ. ಇನ್ ದಿ things concerning the society, nimma sansthaya athava samajada kuritagi. But still there may be arrows against you to defame you and destroy your name. adaru kuda nimage apakirti mattu nimma hesaru haalu madodakkagi alli baanagalu irabahudu. God will do justice for you. devaru nimagagi nyayavannu maduvanu. God will show that you are a man, a woman of integrity. ನೀವು ಪ್ರಾಮಾಣಿಕತೆಯ ಪುರುಷ ಮತ್ತು ಸ್ತ್ರೀ ಎಂದು ದೇವರು ತೋರಿಸಿಕೊಡುವನು. ಅಂಡ್ ಹಿ ವಿಲ್ ಕೀಪ್ ಯು ಇನ್ ಹಿಸ್ ಪ್ರೆಸೆನ್ಸ್ ಆಲ್ವೇಸ್ ಕಂಫರ್ಟೆಡ್, ಸ್ಟ್ರೆಂಥನ್ಡ್ ಅಂಡ್ ಪವರ್ಫುಲ್ ಟು ಫೇಸ್ ಸಚ್ ಆರೋಸ್. ಎಲ್ಲ ವಿಧವಾದ ಬಾಣಗಳನ್ನು ಎದುರಿಸುವುದಕ್ಕಾಗಿ ಆತನ ಪ್ರಸನ್ನತೆಯಲ್ಲಿ ಆತನೇ ನಿಮ್ಮನ್ನು ಸುರಕ್ಷತೆಯಲ್ಲಿ ಇಟ್ಟು ನಿಮಗೆ ಬಲಪಡಿಸುವನು. ಅಂಡ್ ಥ್ರೂ ದಟ್ ಫೈನಲಿ ಹಿ ವಿಲ್ ಗಿವ್ ಯು ಜಸ್ಟಿಸ್, ಯು ವಿಲ್ ವಿನ್. ಕೊನೆಯದಾಗಿ ಅದೆಲ್ಲದರ ಮೂಲಕ ಆತನು ನಿಮಗೆ ನ್ಯಾಯ ಕೊಟ್ಟು ಜಯವನ್ನು ಕೊಡುವನು. ಇನ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿ. ಇನ್ ಯುವರ್ ವರ್ಕಿಂಗ್ ಪ್ಲೇಸ್, ನಿಮ್ಮ ಕೆಲಸದ ಸ್ಥಳದಲ್ಲಿ. ಇನ್ ದ ಗವರ್ನಮೆಂಟ್, ಸರ್ಕಾರದ ಕೆಲಸದಲ್ಲಿ. ಇನ್ ಸೊಸೈಟಿ, ಸಮಾಜದಲ್ಲಿ. ಯು ವಿಲ್ ಬಿ ಮೋರ್ ದನ್ ಅ ಕಾನ್ಕರರ್, ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುವಿ. ಆಲ್ ದ ಇನ್ಜಸ್ಟಿಸ್ ದಟ್ ಹಸ್ ಬೀನ್ ಡನ್ ಅಗೇನ್ಸ್ಟ್ ಯು ವಿಲ್ ನಾಟ್ ಪ್ರಾಸ್ಪರ್. ನಿಮ್ಮ ವಿರುದ್ಧವಾಗಿ ಮಾಡಿದ ಯಾವ ಅನ್ಯಾಯ ನಿಲ್ಲುವುದಿಲ್ಲ. ನೋ ವೆಪನ್ ಫಾರ್ಮ್ಡ್ ಅಗೇನ್ಸ್ಟ್ ಯು ವಿಲ್ ಪ್ರಾಸ್ಪರ್. ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ನಿಲ್ಲುವುದಿಲ್ಲ. ಹಿಯರ್ಸ್ ಅ ಬ್ಯೂಟಿಫುಲ್ ಟೆಸ್ಟಿಮನಿ ಫ್ರಮ್ ಅ ಡಿಯರ್ ಬ್ರದರ್ ಹೂ ಇಸ್ 73 ಇಯರ್ಸ್ ಓಲ್ಡ್, ಮಿಸ್ಟರ್ ಜಯವೇಲು ಫ್ರಮ್ ಚೆನ್ನೈಯಲ್ಲಿರುವ 73 ವರ್ಷದ ಸಹೋದರ ಜಯವೇಲು ಅವರ ಸುಂದರವಾದ ಸಾಕ್ಷಿ ಇಲ್ಲಿದೆ. ಹಿ ರಿಟೈರ್ಡ್ ಫ್ರಮ್ ದ ಎಲೆಕ್ಟ್ರಿಸಿಟಿ ಬೋರ್ಡ್ ಆಫ್ ದ ಗವರ್ನಮೆಂಟ್ ಇನ್ 2008 ರಲ್ಲಿ ಸರ್ಕಾರದ ವಿದ್ಯುತ್ ಮಂಡಳಿಯಿಂದ ಅವರು ನಿವೃತ್ತಿ ಹೊಂದಿದರು. ಇನ್ ಅ ಫ್ಯೂ ಡೇಸ್ ಆಫ್ಟರ್ ದ ರಿಟೈರ್ಮೆಂಟ್ ಹಿ ಗಾಟ್ ಅ ನೋಟಿಸ್ ಫ್ರಮ್ ದ ಗವರ್ನಮೆಂಟ್ ಸೇಯಿಂಗ್ ದೇರ್ ಈಸ್ ಅ ಚಾರ್ಜ್ ಶೀಟ್ ಅಗೇನ್ಸ್ಟ್ ಯು. ನಿವೃತ್ತಿ ಹೊಂದಿದ ಕೆಲವೇ ದಿವಸಗಳಲ್ಲಿ ನಿಮ್ಮ ವಿರುದ್ಧವಾಗಿ ಒಂದು ಆರೋಪ ಕೇಳಿ ಬಂದಿದೆ ಮತ್ತು ನಿಮ್ಮ ವಿರುದ್ಧವಾಗಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಎಂದು ಹೇಳುತ್ತಾರೆ. His heart was broken because he was a man of integrity. ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿರುವುದರಿಂದ ಅವರ ಹೃದಯ ಮುರಿದು ಹೋಯಿತು. And he was asked to appear for an inquiry. ವಿಚಾರಣೆಗೆ ಹಾಜರಾಗುವುದಕ್ಕಾಗಿ ಕೇಳಿಕೊಳ್ಳುತ್ತಾರೆ. He cooperated. ಅವರು ಸಹಕರಿಸಿದರು. 2 years later, another series of inquiry, 2010. 2 ವರ್ಷಗಳ ನಂತರ 2010 ಮತ್ತೆ ವಿಚಾರಣೆ ನಡೆಸುತ್ತಾರೆ. 2011, another inquiry. 2011 ಇನ್ನೊಂದು ವಿಚಾರಣೆ. 2015, another inquiry. 2015 ಇನ್ನೊಂದು ವಿಚಾರಣೆ. Never allowed him to be in peace. ಅವರು ಸಮಾಧಾನದಲ್ಲಿ ಇರುವುದಕ್ಕೆ ಬಿಡಲಿಲ್ಲ. Harassment after harassment. ಕಿರುಕುಳದ ನಂತರ ಕಿರುಕುಳ. For a man of integrity. ಆ ಪ್ರಾಮಾಣಿಕತೆಯ ವ್ಯಕ್ತಿಗೆ. And finally the officials said that his record is clean and there is no act of malice in his case. ಅವರ ದಾಖಲೆಯ ಅವಧಿಯಲ್ಲಿ ಯಾವ ತೊಂದರೆ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿದೆ ಎಂದು ಕೊನೆಯದಾಗಿ ಅಧಿಕಾರಿಗಳು ಹೇಳುತ್ತಾರೆ. ಆದರೆ ಬಟ್ ಆಫ್ಟರ್ 8 years, 2023, dear brother Jayavelu went to see a high official just casually. 8 ವರ್ಷಗಳ ನಂತರ 2023 ರಲ್ಲಿ ಉನ್ನತ ಅಧಿಕಾರಿಯನ್ನು ಹಾಗೆ ಸುಮ್ಮನೆ ಭೇಟಿಯಾಗುವುದಕ್ಕಾಗಿ ಸಹೋದರ ಜಯವೇಲು ಹೋಗುತ್ತಾರೆ. And that officer gave him a shock. ಆ ಅಧಿಕಾರಿ ಒಂದು ವಿಚಿತ್ರ ಸುದ್ದಿಯನ್ನು ಕೊಡುತ್ತಾರೆ. He said the man who was inquiring the case before he left, he did not close the file. And he said, your file is still open. Nimma prakarana vicharane maduva vyakti hoguvaga adannu mugisalilla hage teredittu hogiddare endu helutare. 15 years unjustly he was being harassed with a wrong accusation. 15 varshagala kala tappada aaropadinda kirukulakke olagadaru. At that time he came to Jesus Calls prayer tower and the prayer warriors prayed along with him for justice.
ಆ ಸಮಯದಲ್ಲಿ ಅವರು ಪ್ರಾರ್ಥನಾ ಗೋಪುರಕ್ಕೆ ಬಂದರು. ಪ್ರಾರ್ಥನಾ ವಿಜ್ಞಾಪನೆಗಾರರು ಅವರಿಗಾಗಿ ನ್ಯಾಯಕ್ಕಾಗಿ ಪ್ರಾರ್ಥಿಸಿದರು. Then he came to a Jesus calls meeting and met me. ಅವರು ಯೇಸು ಕರೆಯುತ್ತಾನೆ ಕೂಟಕ್ಕೆ ಬಂದು ನನ್ನನ್ನು ಕೂಡ ಅವರು ಭೇಟಿಯಾದರು. And I prayed along with him and said, Lord, do justice and let the case be closed. ನಾನು ಅವರೊಂದಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಬಹುಬೇಗನೆ ನ್ಯಾಯವನ್ನು ಕೊಡು ಎಂದು ಪ್ರಾರ್ಥಿಸಿದೆ. Miraculously the same year the case was closed and justice was done. ಅದ್ಭುತಕರವಾಗಿ ಅದೇ ವರ್ಷ ಆ ಪ್ರಕರಣ ಅಂತ್ಯವಾಗಿ ಅವರಿಗೆ ನ್ಯಾಯ ದೊರಕಿತ್ತು. And they said, we have not found any fault in him. ಅವರೊಂದಿಗೆ ಯಾವ ತಪ್ಪು ನಾವು ಹುಡುಕಲಿಲ್ಲ ಎಂದು ಅವರು ಹೇಳುತ್ತಾರೆ. And Mr. Jayavelu says, God has done justice. ಮತ್ತು ಶ್ರೀ ಜಯವೇಲು ಅವರು ಹೇಳುತ್ತಾರೆ, ದೇವರು ನನಗೆ ನ್ಯಾಯ ಕೊಟ್ಟಿದ್ದಾರೆ. The same place where I went through injustice, God gave me justice. ಯಾವ ಸ್ಥಳದಲ್ಲಿ ಅನ್ಯಾಯದ ಮೂಲಕ ಹಾದು ಹೋದೆನೋ ಅಲ್ಲಿಯೇ ನ್ಯಾಯವನ್ನು ದೇವರು ಕೊಟ್ಟಿದ್ದಾರೆ. God upheld his name and gave him justice because of his integrity. ದೇವರು ಅವರ ಹೆಸರನ್ನು ಹಿಡಿದು ಅವರ ಪ್ರಾಮಾಣಿಕತೆಗಾಗಿ ನ್ಯಾಯವನ್ನು ಕೊಟ್ಟನು. And made him bear the harassment through his presence, through God's presence. ದೇವರ ಪ್ರಸನ್ನತೆ ಮೂಲಕ ಎಲ್ಲ ಕಿರುಕುಳ ಸಹಿಸುವಂತೆ ಮಾಡಿದರು. God will do it for you. ನಿಮಗೋಸ್ಕರ ಕೂಡ ದೇವರು ಮಾಡುವನು. Father, ತಂದೆಯೇ, whoever is going through this harassment because of the wicked people, deliver them from those cases, deliver them from those oppressions. ದುಷ್ಟ ಜನರಿಂದ ಯಾರು ಇಂತಹ ಒಂದು ಪ್ರಕರಣದಲ್ಲಿ ಸಿಲುಕಿದರೋ ಅವರಿಗೆ ಕರ್ತನೆ ನೀನೇ ಬಿಡುಗಡೆ ಮಾಡು. Deliver them from the false accusation. ಎಲ್ಲ ಸುಳ್ಳು ಆರೋಪಗಳಿಂದ ಅವರನ್ನು ತಪ್ಪಿಸು. Deliver them from those wicked people. ಎಲ್ಲ ದುಷ್ಟ ಜನರಿಂದ ಅವರನ್ನು ಬಿಡುಗಡೆ ಮಾಡು. Deliver them from those evil people. ಆ ಕೆಟ್ಟ ಜನರಿಂದ ಅವರನ್ನು ಬಿಡುಗಡೆ ಮಾಡು. Let them be finished like Judas, Lord. ಅವರು ಯೋಧನಂತೆ ಅತ್ಯವಾಗಲಿ. But let thy children have a good report saying your hands are clean and let them have justice. ನಿನ್ನ ಮಕ್ಕಳು ಒಳ್ಳೆಯ ವರದಿಯನ್ನು ಹೊಂದಲಿ, ಅವರು ಶುದ್ಧ ಹಸ್ತ ಉಳ್ಳವರಾಗಿ ನ್ಯಾಯವನ್ನು ಹೊಂದಿಕೊಳ್ಳಲಿ. Whatever money has to come to them as justice, let it come. ನ್ಯಾಯವಾಗಿ ಯಾವ ಹಣ ಅವರಿಗೆ ಬರಬೇಕಾಗಿದೆಯೋ ಅದು ಬರಲಿ. Promotion, let it come. ಬಡ್ತಿ ಅದು ಬರಲಿ. Higher posts and positions, let it come. ಉನ್ನತ ಸ್ಥಾನಮಾನ ಒದಗಿ ಬರಲಿ. Give them favor in the eyes of all the top officers. ಕಠಿಣ ಅಧಿಕಾರಿಗಳ ಮುಂದೆ ಅವರಿಗೆ ಕೃಪೆ ದಯ ಕೊಡು. Give them favor in the eyes of the family members. Let the property come to them, Lord. ಕುಟುಂಬ ಸದಸ್ಯರ ಮುಂದೆ ಅವರಿಗೆ ದಯ ಕೊಡು, ಅವರ ಸ್ವತ್ತು ಅವರಿಗೆ ಬರಲಿ. Let them get everything back in double measure. ಅವರು ಎರಡರಷ್ಟಾಗಿ ಎಲ್ಲವನ್ನು ಹಿಂತಿರುಗಿ ಹೊಂದಲಿ. Thank you for this blessing. ಈ ಆಶೀರ್ವಾದಕ್ಕಾಗಿ ವಂದನೆ. Continue to keep them in your presence as your children. ನಿನ್ನ ಮಕ್ಕಳಾಗಿ ನಿರಂತರವಾಗಿ ನಿನ್ನ ಪ್ರಸನ್ನತೆಯಲ್ಲಿ ಅವರನ್ನು ಕಾಪಾಡು. Continue to honor their name as people of authority and integrity. ಅಧಿಕಾರ ಮತ್ತು ಪ್ರಾಮಾಣಿಕತೆಯ ಜನರಾಗಿ ಅವರ ಹೆಸರನ್ನು ಯಾವಾಗಲೂ ಮೇಲೆತ್ತು. Thank you for this blessing. ಈ ಆಶೀರ್ವಾದಕ್ಕಾಗಿ ವಂದನೆ. In Jesus name. ಯೇಸುವಿನ ನಾಮದಲ್ಲಿ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We are here to pray with you anytime. Call the prayer tower. It's open 24 hours to pray with you. ದಿನದ 24 ಗಂಟೆಗಳ ಯಾವುದೇ ಸಮಯದಲ್ಲಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸಲು ನಾವಿಲ್ಲಿದ್ದೇವೆ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, we are going to have a prayer get together at Bethesda Prayer Center at Karunya Nagar, which is in Coimbatore. Coimbatore nalliruva Karunya Nagaradalli iruva Bethesda Kendradalli naavu prarthane koota nadisaliddeve. Yes, we are going to pray that God will turn your sorrow into joy. Devaru nimma dukkha santoshavagi marpadodakkagi prarthane madaliddeve. So come with all your family members. Nimma ella kutumba sadasyarondige banniri. Let God wipe away their tears and do miracles. Devaru nimma kanneerannu varasi ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ. We lay hands on everyone who comes and pray for them in the name of Jesus. ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. The hand of Jesus will come upon. ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ. It'll come upon you. ಅದು ನಿಮ್ಮ ಮೇಲೆ ಬರುವುದು. And you will go back with your sorrow turn into joy. ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ. You can come and stay there. ನೀವು ಅಲ್ಲಿ ಬಂದು ತಂಗಬಹುದು. Food facilities are available. ಊಟದ ಸೌಲಭ್ಯಗಳು ಲಭ್ಯವಿವೆ. Transport facilities are available from the city of Coimbatore. ಕೊಯಂಬತ್ತೂರು ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ. Just come. ಅದಕ್ಕಾಗಿ ಬನ್ನಿರಿ. Call the number on the screen and they'll give you all the information. ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ, ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು. ಕಾರುಣ್ಯ ನಗರದಲ್ಲಿ ನಡೆಯುವ ಬೆಥೆಸ್ದಾ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್
ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ. ದಿನಾಂಕ ಭಾನುವಾರ ಜುಲೈ 7ರಂದು ಸಮಯ 2:00 PM. ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ 9487864601 ಈ ಸಂಖ್ಯೆಗೆ ಸಂಪರ್ಕಿಸಬಹುದು.